ಸಾಲ ಸೋಲ ಮಾಡಿ ಕೂಲಿ ನಾಲಿ ಮಾಡಿ ಅವರವ್ರ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅದರಲ್ಲಿ ಏನೋ ನಮಗೂ ಒಂದು ಆಸೆ ಇದೆ ರೀ, ಲೇಔಟ್ನಲ್ಲಿ ಸೈಟ್ ಖರೀದಿ ಮಾಡೋಣ ಅಂಥೇಳಿ ಸೈಟ್ ಖರೀದಿ ಮಾಡಿರ್ತಾರೆ. ಸೈಟ್ನಲ್ಲಿ ಮನೆ ಕಟ್ಕೊಂಡವ್ರಿಗೂ ಕೂಡ ಜೀವನ ಮಾಡ್ತಾ ಇದ್ದವ್ರಿಗೂ ಈಗ ಒಂದು ಶಾಕ್ ಆಗಿದೆ. ಏನು ಕೆಲ ಭೂಮಾಫಿಯಾ ಮಂದಿ ಲೇಔಟ್ ಜಾಗ ನಮ್ಮದು ಅಂಥೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ. ಹಿಂಗಾಗಿ ಏನ್ರಿ ಮಾಡ್ಬೇಕು ನಾವು ಅನ್ನೋದು ಅವರ ವಾದ. ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಬೆರಟಿನ ಅಗ್ರಹಾರ ಅಂತೆ, ಅಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಬೆರಟೇನ ಅಗ್ರಹಾರ ಲೇಕ್ ವ್ಯೂ ಗಾರ್ಡನ್ ಲೇಔಟ್ ನಿವಾಸಿಗಳು ಪುಡಿ ರೌಡಿಗಳಿಂದ ಇಲ್ಲಿ ಹಗಲು ರಾತ್ರಿ ಬೆದರಿಕೆಗೊಳಗಾಗ್ತಾ ಇದ್ದಾರೆ. ಲೇಔಟ್ ರಸ್ತೆಯೇ ಬಂದ್ ಮಾಡಿ ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ದಾರೆ. ಲೇಔಟ್ ಖಾಲಿ ಮಾಡಬೇಕು ಅಂತ ನಿವಾಸಿಗಳಿಗೆ ಧಮಕಿ ಹಾಕ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಯ ನಿವಾಸಿಗಳು ದಿಕ್ಕೇ ತೋರಿಸ್ತಾ ಇಲ್ಲ, ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ. ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ ಹೇಳಿ ಅಂಗ್ಲಾಸ್ತಾ ಇದ್ದಾರೆ ಅಲ್ಲಿಯ ನಿವಾಸಿಗಳು. ಹೊಸ ರೋಡ್ ಸಮೀಪದ ಬೆರಟಿನ ಅಗ್ರಹಾರ ಇದು. ಸರ್ವೆ ನಂಬರ್ 4 ಎಕರೆ 24 ಗುಂಟೆ ಜಾಗ. ಮುಕುಂದನೂರು 2019-20ರಲ್ಲಿ ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಿದರು. ಗಾರ್ಮೆಂಟ್ಸ್, ತರಕಾರಿ ವ್ಯಾಪಾರ ಸೇರಿದಂತೆ ಸಣ್ಣ ಪುಟ್ಟ ಕೆಲಸಗಳನ್ನು ಈ ಜನ ಮಾಡ್ಕೊಂಡಿದ್ದಾರೆ. ತುಂಬ ಐಷಾರಾಮಿ ಜೀವನ ಮಾಡಲಿಕ್ಕಲ್ಲ, ತುಂಬ ದೊಡ್ಡ ದೊಡ್ಡ ಜನ ದುಡ್ಡಿರೋರು ಪ್ರಭಾವಿಗಳೆಲ್ಲ ಅಲ್ಲ ಇವರು. ಅಪ್ಪ ಒಂದೊತ್ತಿನ ಊಟಕ್ಕೆ ಕೂಲಿ ನಾಲಿ ಮಾಡಿಕೊಂಡು ಮಕ್ಕಳಿಗೇನೋ ಒಂದಿಷ್ಟು ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಹಬ್ಬಬ್ಬ ಅಂದರೆ. ಅಲ್ಲೂ ಕೂಡ ಅವ್ರ ಹೊಟ್ಟೆ ಮೇಲೆ ಹೊಡಿತಾರೆ, ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಜೀವನ ಹೆಂಗೆ ಸಾಕ್ಸೋದು ಅನ್ನೋದು ಅಲ್ಲಿಯ ಪ್ರಶ್ನೆ. ನೋಡಿ, ಅಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಎಲ್ಲ ಕಡಿತಗೊಳಿಸಿದ್ದಾರೆ. ಹೀಗಾಗಿ ನಿವಾಸಿಗಳಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾರಂತೆ. ದಿನನಿತ್ಯ ರಾತ್ರಿ ಮನೆಗಳಿಗೆ ಅಲ್ಲಿ ಕಲ್ಲು ಎಸೆಯೋದು ಅದನ್ನೆಲ್ಲ ಮಾಡ್ತಾರೆ. ಹೊಸರೋಡ್ ಹತ್ರ ಬರ್ತನೆ ಅಗ್ರಹಾರ ಅಂತ ಸರ್ವೆ ನಂಬರ್ 4ರಲ್ಲಿ ಸುಮಾರು 104 ಸೈಟ್ ವರ್ಗೂ ಮಾಡಿದಾರೆ. ಎಲ್ಲ 20-30 ಎರಡು ವರ್ಷದಿಂದ ಎಲ್ಲ ಖರೀದಿ ಮಾಡಿರೋದು, ಖರೀದಿ ಮಾಡಿ ಸುಮಾರು ಮನೆಗಳು ಕಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಮತ್ತಷ್ಟು ಮಾಹಿತಿ ನೀಡ್ತಾರೆ. ರಾಘವೇಂದ್ರ, ವೆರಿ ಗುಡ್ ಮಾರ್ನಿಂಗ್. ಬಡ ಜನರು ಕೂಲಿ ನಾಲಿ ಮಾಡಿಕೊಂಡು ಏನೋ ತಮ್ಮ ಜೀವನವನ್ನು ಕಟ್ಕೊಳ್ತಾ ಇರ್ತಾರೆ, ಆದರೆ ಈಗ ಇಲ್ಲಿ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ ಈ ಲೇಕ್ ವ್ಯೂ ಗಾರ್ಡನ್ ನಿವಾಸಿಗಳಿಗೆ ಅಥವಾ ಲೇಔಟ್ ನಿವಾಸಿಗಳಿಗೆ? ಯಾವಾಗಿಂದ ಈ ಸಮಸ್ಯೆ ಉದ್ಭವಿಸ್ತಾ ಇದೆ? ಪ್ರಮುಖವಾಗಿ ಯಾರು ಬೆದರಿಸ್ತಾ ಇರೋರು ಯಾರು? ಈಗ ಅಲ್ಲಿ ವಿದ್ಯುತ್ ಕಟ್ ಮಾಡೋಕ್ಕೆ ಅಥವಾ ಸಂಪರ್ಕ ಕಡಿತ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಆ ದೂರ್ತರಿಗೆ? ಈಗ ಅವ್ರಿಗೆ ನ್ಯಾಯ ಕೊಡಿಸೋದು ಹೆಂಗೆ? ಅವರ ಅಳಲೇನು, ನೋವೇನು, ಅದಕ್ಕೆ ಪರಿಹಾರ ಏನು? ಎಸ್ ರಾಘವಸೂರ್ಯ, ಈ ಒಂದು ಸಮಸ್ಯೆ ಉದ್ಭವ ಆಗಿರೋದು ಕೆಲ ವರ್ಷಗಳ ಹಿಂದಿನಿಂದ ಸಮಸ್ಯೆ ಆಗ್ತಾನೆ ಇದೆ. ಬಟ್ ಇತ್ತೀಚೆಗೆ 2019-20 ಇತ್ತೀಚೆಗೆ ಈ ಒಂದು ಸಮಸ್ಯೆ ಜಾಸ್ತಿ ಆಗಿರುತ್ತದೆ. ಈಗ ಕೆಲ ದಿನಗಳ ಹಿಂದೆ ಈ ಒಂದು ಲೇಔಟ್ ಅನ್ನ ಏನೋ ಕೂಲಿ ನಡಿ ಮಾಡುವಂತವ್ರು ಬಹಳಷ್ಟು ಜನ ಏನೋ ಹೊಟ್ಟೆ ಪಾಡಿಗೆ ಕೆಲಸ ಮಾಡುವಂತವ್ರು ಕಷ್ಟಪಟ್ಟು ಆ ಒಂದು ಲೇಔಟ್ ನಲ್ಲಿ ಸೈಟ್ ಗಳನ್ನ ಖರೀದಿ ಮಾಡ್ತಾರೆ. ಎಲ್ಲ 20-30 ಆತರ ಸಣ್ಣ ಸಣ್ಣ ಸೈಟ್ ಗಳು ಕೂಡ ಅದನ್ನ ಮಾಡುವಂತದ್ದು. ಸುಮಾರು 3 ಎಕರೆ 24 ಗುಂಟೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಸೈಟ್ ಗಳನ್ನ ಅವರು ಮಾರಾಟ ಮಾಡಿ ಮುಕುಂದನ್ ಅವರು ಮಾರಾಟ ಮಾಡಿ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ರಾಘವೇಂದ್ರ, ಇವ್ರಿಗೆ ಕುಮ್ಮಕ್ ಕೊಡ್ತಾ ಇರೋದು ಯಾರು? ಈಗ ಈ ಭೂಮಾಫಿಯಾದವರು ಈ ಕಲ್ಲು ಹೊಡಿಯೋದು ಅವ್ರಿಗೆ ಬೆದರಿಸ್ತಾ ಇದಾರಲ್ಲ, ಅವ್ರಿಗೆ ಯಾರು ಕುಮ್ಮಕ್ ಕೊಡ್ತಾ ಇರೋದು ಯಾರು? ಅವ್ರು ಯಾವ ಧೈರ್ಯದ ಮೇಲೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ? ಹೌದು, ಅದು ಏನಂದ್ರೆ ಮುಖ್ಯ ರಸ್ತೆಗೆ ಒಂದು ಅಟ್ಯಾಚ್ ಆಗಿರುವಂತ ಒಂದು ರೀಸನ್ ಕೂಡ ಇರ್ಬೋದು ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಈ ಒಂದು ಯಾರು ಏನು ತೊಂದರೆ ಕೊಡ್ತಿದ್ದಾರೆ ಅನ್ನೋದು ಸರಿಯಾದ ಮಾಹಿತಿ ಎಲ್ಲೂ ಕೂಡ ಲಭ್ಯ ಇಲ್ಲ. ಅದಕ್ಕೆಲ್ಲ ಪುಡಿರೋಡುಗಳು ಕೆಲವರು ರಾತ್ರಿ ಹೊತ್ತು ಬರ್ತಾರಂತೆ, ಬಂದು ಅವರಿಗೆ ಅಲ್ಲಿ ತೊಂದರೆ ಕೊಡೋದು ಆಗಿರ್ಬೋದು, ಕಲ್ಲೆಸೆಯೋದಾಗಿರ್ಬೋದು, ಅಥವಾ ಅಲ್ಲಿ ಓಡಾಡುವಂತವ್ರಿಗೆ ಬೆದರಿಸೋದಾಗಿರ್ಬೋದು, ನೀವು ಇಲ್ಲಿಂದ ಖಾಲಿ ಮಾಡಿ ಹೊರಟೋಗಿ ಇಲ್ಲಿ ನೀವು ಇಲ್ಲಿಲ್ಲ ಇರಬಾರ್ದು, ದಾಖಲೆ ಪತ್ರಗಳನ್ನೆಲ್ಲ ಇಟ್ಕೊಂಡಿದಾರ? ಈ ಸಾಲ ಸೋಲ ಮಾಡ್ಕೊಂಡು ಏನು ಮನೆ ಕಟ್ಕೊಂಡಿದಾರಲ್ಲ, ಅವ್ರ ಹತ್ರ ಎಲ್ಲ ದಾಖಲೆಗಳೆಲ್ಲ ಇದ್ದಾವ? ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಲಾಡ್ಜ್ ಆಗಿದೆಯಾ ಅವರಿಂದ? ಎಸ್, ಈಗಾಗಲೇ ಅದ್ರ ಬಗ್ಗೆ ಕಂಪ್ಲೇಂಟ್ ಈಗಾಗಲೇ
ಏನೋ ಅಲ್ಲಿ ಪರಪ್ಪನಗರ ಪೊಲೀಸ್ ಸ್ಟೇಷನ್ಗೆ ಕೊಡಲಾಗಿದೆ. ಜೊತೆಗೆ ಅವ್ರ ಹತ್ರ ಸಂಪೂರ್ಣವಾದ ಒಂದು ದಾಖಲೆಗಳು ಕೂಡ ಇದೆ. ಈ ದಾಖಲೆಗಳನ್ನ ಇಟ್ಕೊಂಡು ಈಗಾಗಲೇ ಅವರು ಏನೋ ಕೋರ್ಟ್ ನಲ್ಲೂ ಕೂಡ ಈ ರೀತಿ ನಡೀತಾ ಇದೆ ಅಂತ ಹೇಳಿ ಒಂದು ಫೈಟ್ ಮಾಡ್ತಿರುವಂತದ್ದು. ಇಲ್ಲಿ ಎಲ್ಲೋ ಒಂದ್ ಕಡೆ ಬಿಲ್ಡರ್ ಆಗಿರ್ಬೋದು, ಜೊತೆಗೆ ಇದಕ್ಕೂ ಮೊದಲು ಇದ್ದಂತ ಮಾಲೀಕರಾಗಿರ್ಬೋದು, ಇವರು ಮಾಡಿರುವಂತ ಯಾವ್ದೋ ಸಣ್ಣ ಪುಟ್ಟ ತಪ್ಪುಗಳಿಂದ ಇವತ್ತು ಏನೋ ನೂರಾರು ಕುಟುಂಬಗಳು ಬೀದಿಗೆ ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಘವೇಂದ್ರ ಧನ್ಯವಾದ. ರಾಘವೇಂದ್ರ, ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.